ಅವ್ರ ಹಾಕಿರೋ ಬಟ್ಟೆ ನೋಡಿ ಯಾವನ ಕೂಲಿ ಇವನು ಅನ್ಕೊಂಡ. ಹೌದ್ರಿ, ಗಂಡನ ಕೆಲ್ಸ ಅಂದ್ರೆ ಕೂಲಿ ಕೆಲ್ಸಾನೆ, ದಿನಗೂಲಿ ಅಲ್ಲ ಜನ್ಮ ಕೂಲಿ. ಯಾರ ಫುಟ್ಪಾತ್ ಅಲ್ಲಿ ಎಸ್ತಿರೋ ಬಟ್ಟೆ ತಂದ್ ನಿನ್ ಗಂಡ ಹಾಕೊಂಡಿದಾರಾ? ರೀ ಯಾಕ್ರಿ ಈ ಡ್ರೆಸ್ ಮಾಡ್ಕೊಂಡಿದೀರಾ? ನನ್ ಗಂಡ ಏನಾರು ಈ ತರ ಡ್ರೆಸ್ ಮಾಡ್ಕೊಂಡಿದ್ರೆ ತಕ್ಷಣ ವಿಚ್ಛೇದನ ಕೊಟ್ಬಿಡ್ತಿದ್ದೆ. ರೀ ಎಷ್ಟು ಅವಮಾನ ಆಗ್ತಿದೆ ನೋಡಿ, ನೀವ್ ಒಂದ್ ಸೀರಿಯಲ್ ನಟ ಸಿನಿಮಾ ನಟ ಅನ್ನೋದ್ ಮರಿಬೇಡಿ. ಮಾತ್ ಮಾತು ಎದ್ರೆ ಚಂದ್ರ ಬಿದ್ರೆ ಅಂದ್ರೆ ಸೀರಿಯಲ್ ಹೀರೋ ಅಂತಿರ್ತೀರಾ, ಇಷ್ಟ ಗೊತ್ತಾಗಲ್ವಾ? ಒಬ್ಬ ಆರ್ಟಿಸ್ಟ್ ಅಂದ್ಮೇಲೆ ನಾರ್ಮಲ್ ಆಗೇ ಇರ್ಬೇಕು. ಡೈರೆಕ್ಟ್ರು ನಮ್ಗೆ ಮಹಾರಾಜನ್ ಪಾತ್ರ ಕೊಡ್ತಾರೆ, ಒಬ್ಬ ಕಂಪ್ನಿ ಡೈರೆಕ್ಟರ್ ಪಾತ್ರ ಕೊಡ್ತಾರೆ, ಆಗ ನಾನು ಸೂಟ್ ಹಾಕೊಳ್ತೀನಿ, ಟೈ ಹಾಕೊಂಡು ಮೆರಿತೀನಿ, ಉಳಿದ ಸಮಯದಲ್ಲಿ ನಾರ್ಮಲ್ ಆಗಿರ್ಬೇಕು. ಆದ್ರೆ ಈ ತರ ಡ್ರೆಸ್ ಮಾಡ್ಕೊಂಡ್ರೆ ಜನ ಚಿಲ್ಲರೆ ಕಸ್ ಹಾಕ್ತಾರೆ. ನಾವು ಮದ್ವೆ ಮನೆಗೆ ಹೋದಾಗ ಫಂಕ್ಷನ್ ಹೋದಾಗ ಹೇಗ್ ಡ್ರೆಸ್ ಮಾಡ್ಕೊಂಡಿದೀವಿ ಅಂತಾನೆ ಜನ ನಮ್ಮನ್ನ ನೋಡೋದು. ಏ ಪರಮ, ಕೋಡ್ ಬರಬೇಕಾದ್ರೆ ಡ್ರೆಸ್ ಕೋಡ್ ಮುಖ್ಯ ಕಣ. ಗುಂಡಣ್ಣವ್ರೆ, ಪಾಯಿಂಟ್ ಇಲ್ಲ ಅಂದ್ರೂ ಕೋರ್ಟಲ್ಲಿ ನೀವು ವಾದ ಮಾಡ್ತೀರಾ ತಾನೆ? ಕೇಸ್ ಗೆಲ್ಬೇಕು ಅಂತ ಜಡ್ಜ್ ಮುಂದೆ ಕಣ್ಣೀರ್ ಹಾಕ್ಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಎಲ್ಲ ಬೇಡ್ತೀರಾ? ಆತರ ಗಿಮಿಕ್ ಮಾಡ್ತೀನಿ ಹೆಸರು. ಇರಿಗೂರಿನ ಗಯ್ಯಾಳಿಗಳೇ, ಈಗ ನಾವ್ ಏನ್ ಮಾಡ್ಬೇಕು? ರೀ ನಿಮ್ ಮೇಕಪ್ ಮ್ಯಾನ್ ನಿರಂಜನ ಕರ್ಸಿ, ಈ ನಾರ್ಮಲ್ ಗೆಟಪ್ ಬಿಡಿ, ಸ್ಪೆಷಲ್ ಗೆಟಪ್ ಹಾಕ್ಸಿ. ಮುಖ ನಾರ್ಮಲ್ ಆಗಿದೆ, ಈ ತರ ಇರಬಾರ್ದು. ಕೆನೆ ಮೇಲೆ ಸ್ವಲ್ಪ ಕಪ್ಪಳಿರಿ, ಹಣೆ ಬೋರ್ಡ್ ಕಾಣಿಸ್ತಿದೆ, ಹಣೆ ಮೇಲೆ ಏನಾದ್ರೂ ಬರೀರಿ. ಮಾಮೂಲಾಗಿ ಹೋಗ್ತಿ ವಿದ್ಯಾಕೋ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ರೀ. ಅರ್ಥ ಆಗೋದು ಬೇಕಾಗಿಲ್ಲ, ಜನ ಕರ್ತಾ ಇದ್ರೆ ಸಾಕು. ಸರ್ ಇವಾಗ ಈ ಕೂಲಿಂಗ್ ಗ್ಲಾಸ್ ಹಾಕೊಳ್ಳಿ. ಆಹಾ, ಹಿಂಗ್ ಡ್ಯಾನ್ಸ್ ಮಾಡೋದೊಂದು ಬಾಕಿ ಮಾಡಿ. ಅದೇ ಲೇಟೆಸ್ಟ್ ಫ್ಯಾಷನ್. ನಾನು ಈ ತರ ಈಚೆ ಹೋದ್ರೆ ನಾಯಿಗಳು ಅಡ್ಸ್ಕೊಂಡ್ಬರುತ್ತೆ. ನಾಯಿಗಳು ಸಿನಿಮಾ ನೋಡಿರುತ್ತೆ, ಅವರು ಜನ ಹುಚ್ಚ ಅಂತ ಕರಿತಾನಮ್ಮ. ರೀ ನಾರ್ಮಲ್ ಆಗಿ ಹೋದ್ರೆ ಯಾರು ಮಾತಾಡ್ಸಲ್ಲ, ಗೆಟಪ್ ಅಲ್ಲಿ ಹೋದ್ರೆ ಮಾತಾಡ್ಸೋದು. ನಿಮ್ ಬಟ್ಟೆ ಬಗ್ಗೆ ಮಾತಾಡ್ಕೊಂತಾರೆ, ರೇಗಿಸ್ತಾರೆ. ಬರೀ ಗೆಟಪ್ ಇಂದ ಪ್ರಯೋಜನ ಇಲ್ಲ ಕಣೆ. ಇನ್ನೇನಿರ್ಬೇಕು ಭಿನ್ನ ಪಾಯಿಂಟ್ ವೈಶಾಲಿ ಅವರೇ? ಗೆಟಪ್ ಜೊತೆ ಗಾಸಿಪ್ ಇರ್ಬೇಕು, ಆಗ್ಲೇ ರಾತ್ರೋರಾತ್ರಿ ಫೇಮಸ್ ಆಗ್ಬಿಡ್ತೀರಾ. ಅಂದ್ರೆ ನನಗೆ ಒಂದು ಹುಡುಗಿ ಜೊತೆ ಅಫೇರ್ ಇದೆ ಅಂತ ನಾನು ಗಾಸಿಪ್ ಹಬ್ಬಿಸ್ಬೇಕು. ಅಷ್ಟು ಗೊತ್ತಾಗಲ್ವಾ, ಆಗ್ಲೇ ರೇಟ್ ಜಾಸ್ತಿ ಆಗೋದು. ಹಿಂದಿ ಸಿನಿಮಾದಲ್ಲಿ ಅಂತೂ ಗಾಸಿಪ್ಗಳು ಓಡಾಡ್ತಿರುತ್ತೆ, ಹೀರೋ ಹೀರೋಯಿನ್ ಮೇಲೆ ಏರ್ತಾ ಇರುತ್ತೆ. ಆಯ್ತು, ನಾನು ಗಾಸಿಪ್ ಹಬ್ಬಿಸ್ತೀನಿ, ಆದ್ರೆ ಮುಂದೆ ಆಗೋ ಆಗು ಹೋಗಳಿಗೆ ಕಿರಿಗುನ್ನ ಗೈಯಾಳಿಗಳ ಕಾರಣ. ಆರು ನಿನ್ ಗಂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ, ಬಸ್ ಸ್ಟಾಪ್ ಅಲ್ಲಿ ಓಡಾಡೋ ಹುಚ್ಚುತ್ತಾರ. ಏ ಫಿನ್ನ, ಏನ್ರಿ ಏನ್ರಿ ಹೇಳ್ತಾ ಇದೀರಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡೋ ಹುಚ್ಚಂತಾರ ಇದೀನಿ. ರೀ ಅಷ್ಟೇ ಅಲ್ಲ, ಮನೆಗೆ ಬಂದ್ಮೇಲೆ ನಿಮ್ ಹೆಸರು ಹೇಳಿ. ಯಾಕಮ್ಮ ಗುರ್ತು ಸಿಕ್ಕಿದ್ರೆ ಓಡಿಸ್ಬಿಟ್ರೆ? ಯಾವ ಸರ್ ನೀವು? ನಾನು ನಟ ಭಯಂಕರ ಪರಮೇಶ್ವರ, ಎದ್ರೆ ಚಂದ್ರ ಬಿದ್ದೆ ರಂಧ ಸೀರಿಯಲ್ ಹೀರಾ. ಯಾಕೆ ಸರ್ ನಿಮ್ಗೆ ಒಳ್ಳೆ ಬಟ್ಟೆ ಸಿಕ್ಕಿಲ್ವಾ? ಹಾಳಾಗೋ ನಿಮ್ ಜೂಪ ಪೈಜಾಮ ಸಿಗ್ಲಿಲ್ವಾ? ಸರ್ ಇದೊಂಥರ ಹೊಸ ಫ್ಯಾಷನ್, ಮುಂಬೈಲಿ ಎಲ್ರು ಬಟ್ಟೆ ಹಾಕೊಳ್ಳೋದೇ ಹೀಗೆ. ಸದ್ಯ ಬಟ್ಟೆ ಹಾಕೊಂಡಿದ್ರಲ್ಲ ಅದಕ್ಕೆ ಖುಷಿ ಪಡ್ಬೇಕು. ಯಾವ ಕೂಟ್ಲಾರಿ ಆ ಭಿನ್ನ ಪಾಯಿಂಟ್ ವಯಸ್ಸಾಗಿ ಅವ್ರು ನಂಗೆ ಯಾವ ಗತಿ ತಂದ್ಬಿಟ್ರು. ಅಲ್ಲೋ ನನ್ನಪ್ಪ ಆರ್ಟಿಸ್ಟು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಆಗತ್ತೇನೋ, ಬೇರೆಯವ್ರ ಅಭಿಪ್ರಾಯಕ್ಕೆ ತಕ್ಕ ನಾನು ಬರ್ಕಾಗತ್ತೇನೋ. ನಡ ಉಪೇಂದ್ರನ ಸ್ಟೈಲಲ್ಲಿ ನಿನ್ನ ಬಟ್ಟೆ ಹಾಕೊಂಡು ಬೀದಿಗೆ ಇಳಿದ್ರೆ ಜನ ನಿನ್ನನ್ನು ಇಷ್ಟಪಡ್ತಾರೆ ಅಂತ ಅವ್ಳು ತಿಳ್ಕೊಂಬಿಟ್ಟಿದ್ದಾಳೆ. ಅವ್ರು ಒರಿಜಿನಲ್ ಕಣೋ, ಅವ್ರು ಯಾವ ರೀತಿ ಡ್ರೆಸ್ ಮಾಡಿದ್ರು ಜನ ನೋಡ್ತಾರೆ ಒಪ್ಕೊಳ್ತಾರೆ, ಅವ್ರ ಥರ ಯಾರು ಇಮಿಟೇಟ್ ಮಾಡೋಕ್ಕಾಗಲ್ಲಪ್ಪ. ಆ ಸೂಪರ್ ಸ್ಟಾರ್ ಅಲ್ಲಿ ಪಾಪರ್ ಸ್ಟಾರ್ ಅಲ್ಲಿ ಪೆದ್ದ ಪರಮ ಹೆಂಗಸ್ರೆ ಹೀಗೆ ಕಣ, ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾ ಇರ್ತಾರೆ. ಅದ್ರ ನೀನು ಒಪ್ಕೊಂಡಲ್ಲ ಅದು ನನಗೆ ಬೇಜಾರಾಯ್ತು. ಇವ್ರ ಜೊತೆಗೆ ಗಾಸಿ ಬೇರೆ ಮಾಡ್ಬೇಕಂತಲ್ಲ. ಹುಡುಕ್ತಾ ಹೋಗಪ್ಪ, ಹುಡುಗಿ ಸಿಗ್ತಾಳೆ, ಕಾಂಟ್ರವರ್ಸಿನ ಮನೆಗೆ ತಗೊಂಬ. ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ಓ ನಡೆಯಲಿ. ಯಾರು ಡಾನ್ಸ್ ಮಾಡ್ತಿದ್ದಾರೆ ಅನ್ಸುತ್ತೆ, ಬರೀ ನೋಡೋಣ. ಸುಪ್ಪ ಯಾರು ಇವರು? ಮೈಕಲ್ ಜಾಕ್ಸನ್ ದೆವ್ವ ತರ ಕಾಣ್ತಿದ್ದಾರೆ. ನೋಡೋ ಭಯನಾ ಬಳ್ಳಿ ಹುಳಿ ಮೂಟೆದ್ರ ಬಲೆ. ಅರ್ಜೆಂಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಇವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್, ಇವ್ರ ನನ್ ಪತಿ ಪರಮೇಶ್ವರ. ಬಾಟಲ್ ತಗೊಂಬರ. ಏನ್ರಿ ಇದು ಬಾಟ್ಲು? ಈ ತರ ಗೆಟಪ್ ಹಾಕೊಂಡ್ಮೇಲೆ ಕೈಲಿ ಬಾಟ್ಲ್ ಇರ್ಬೇಕಂತಮ್ಮ, ಆಗ್ಲಿ ಗೆಟಪ್ ವ್ಯಾಲ್ಯೂ ಬರೋದು. ಯಾಕ
ರಾತ್ರಿ ಕುಡಿತಿದ್ದೀರಾ? ಇದು ಮನೆ ರಸ್ತೆಯಲ್ಲಿ ಹೇಗ್ ಕುಡಿಯೋದು ಅಂತ ನೋಡಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂಕಲ್ ಏನಾಗಿದೆ ನಿಮ್ಗೆ, ಯಾಕೆ ವೇಷ? ಈ ತರ ಗೆಟಪ್ ಹಾಕೊಂಡು ರಸ್ತೆಲಿ ಹೋದ್ರೆ ಜನ ನೋಡ್ತಾರೆ, ಗಾಸಿಪ್ ಕ್ರಿಯೇಟ್ ಆಗತ್ತೆ, ಸಿನಿಮಾದಲ್ಲಿ ಚಾನ್ಸ್ ಸಿಗತ್ತೆ ಅನ್ನೋದು ಕಿರಿಗೂರ್ನ ಕೈಯಾಳಿಗಳ ಅಭಿಪ್ರಾಯ. ಡಿಸ್ಕೋಟೆಕ್ ಹೋಗಕ್ ಮುಂಚೆ ಪ್ರಾಕ್ಟೀಸ್ ಮಾಡೋದೇಡ ಅನ್ನೋ ಮಂಕುರಮ್ಮ. ಹೌದು ಕಣ, ಅಲ್ಲಿ ಸುಂದರವಾದ ಹುಡುಗಿರು ಬಂದಿರ್ತಾರೆ, ಅವ್ರ ಜೊತೆ ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಪ್ರಾಕ್ಟೀಸ್ ಬೇಕಾಗಿರೋದು ಅಂಕಲ್ಗೆ, ನಿನ್ಗಲ್ಲ. ಅಮ್ಮ, ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ನಾನು ಡಿಸ್ಕೋತೆಕ್ ಹೋಗಿ ಡ್ಯಾನ್ಸ್ ಮಾಡ್ತೀನಿ, ನಿನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ನನ್ನ ಕೈಲಾಸ ಬೆರಕು ಬಿಟ್ಕೊಂಡ್ಬಿಡತ್ತೆ. ವೈಶಾಲಿ, ನನ್ನ ಪತಿ ಪರಮೇಶ್ವರ ಎಲ್ಲೂ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಗಾಡ ಗವಿಗಂಗಾದ್ರ ಬೆಗ್ಗರ್ ಮೇನಲ್ ತುಂಬಿಕೊಂಡು ಹೋಗಿದ್ರೆ ಅಫಿಡವಿಟ್ ಕೊಟ್ಟು ಬಿಡಿಸ್ಕೊಂಡ್ ಬರ್ಬೇಕಲ್ಲಪ್ಪ. ಇತ್ತೀಚಿಗಂತೂ ಪರಮ ತುಂಬಾ ಬದಲಾಗ್ಬಿಟ್ಟಿದ್ದಾನೆ ಮೇಡಮ್ ನವರೇ. ಹೊರಗಡೆ ಏನ್ ನಡೀತದೆ ಗೊತ್ತಾ? ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಬಂದೆ, ಹೇಗ್ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಳಿ ಗುಂಡಣ್ಣವ್ರೆ, ನನ್ನ ಹತ್ರ ಮೊದ್ಲು ಹೇಳ್ರಿ. ಹೌದಮ್ಮ, ಅದ್ರ ಕ್ರೆಡಿಟ್ ನಿನಗೂ ಸಲ್ಲಬೇಕು. ಏನ್ ಭಾವ, ಯಾರಾದ್ರೂ ಅವ್ರು ಡ್ಯಾನ್ಸ್ ಮೆಚ್ಚಿ ಬಹುಮಾನ ಕೊಟ್ರ ಅದ್ರ ನನಗೂ ಅರ್ಧ ಬರ್ಬೇಕು, ಯಾಕಂದ್ರೆ ಅವ್ರ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಅದೆಲ್ಲ ಸುಮ್ಮನಿರಮ್ಮ, ಗಾಸಿಪ್ ಹೀರೋಯಿನ್ ಚಂಚಲ ಅಂತ ಇದ್ದಾಳಲ್ಲ, ಗೊತ್ತು ಬಿಡ್ರಿ, ಅವ್ರ ಬಗ್ಗೆ ಯಾವಾಗ ಗಾಸಿಪ್ ಬರ್ತಾನೆ ಇರುತ್ತೆ. ಆ ಹೋಟ್ಲಗ್ ಹೋದ್ಲು, ಈ ಹೋಟ್ಲಗ್ ಹೋದ್ಲು, ಅವನ್ ಜೊತೆ ಹೋದ್ಲು, ಇವನ್ ಜೊತೆ ಹೋದ್ಲು ಅಂತ. ಕರೆಕ್ಟ್, ಅವ್ರ ಜೊತೆ ನಮ್ ಪರಮ ಮಾಲ್ಗ ಹೋಗಿದ್ದಾನೆ. ಗಾಸಿಪ್ ಹೀರೋಯಿನ್ ಜೊತೆ ನನ್ ಪತಿ ಪರಮೇಶ್ವರ ಹೋಗಿದಾರ? ಮೇಡಮ್ ನೋಡ್ರಿ, ಮಾಲ್ಗ್ ಹೋದವ್ರು ಮಲ್ಟಿಪ್ಲೆಕ್ಸ್ ಸಿನಿಮಾಗ್ ಹೋಗದೆ ಇರ್ತಾರ? ಚಂಚಲ ಜೊತೆ ಯಾರೇ ಓಡಾಡಿದ್ರು ನ್ಯೂಸ್ ಪೇಪರ್ ಅಲ್ಲಿ ಮುಖಪುಟದಲ್ಲಿ ಬಂದ್ಬಿಡ್ತಾರೆ. ಗೋವಿಂದ ಅಂದ್ರೆ ಸಂತೋಷಕ್ಕೆ ಕಣೆ, ಚಂಚಲ ಅಂದ್ರೆ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರ್ತಾಳೆ. ಅವಳ ಹೆಸರು ಜೊತೆ ನಿನ್ ಗಂಡನ ಹೆಸರು ಸೇರ್ಕೊಂಡ್ರೆ ಸಖತ್ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ನ್ಯೂಸ್ ಪೇಪರ್ ಅವರು, ಟಿವಿ ಅವರು, ಸಿನಿಮಾದವರೆಲ್ಲ ಹುಡುಕ ಬರ್ತಾರೆ. ಆದ್ರೆ ಅವ್ರ ಜೊತೆ ಹೋದ್ರೆ ಸಾಕಷ್ಟು ಕೊರೆತ, ಯಾವ್ದೇ ಬಾಯ್ ಫ್ರೆಂಡ್ ಸಿಕ್ಕರು ಒಂದು ಕ್ಷಣದಲ್ಲಿ 10,000 ಬೋರ್ಡ್ಸ್ ಕಳಿಸ್ತಾಳೆ. ಬೆಳಗ್ಗೆ ಹೋಗ್ಬೇಕಾದ್ರೆ ದುಡ್ಡು ತಗೊಂಡೋದ್ರು. ಅನ್ಕೊಂಡೆ ಕಣ, ಮನೆ ಹಿರಿಕರು ಇನ್ನು ಯಾಕೆ ಮಾತಾಡಿಲ್ಲ ಅಂತ ಕೊನೆಗೂ ಬಾಯ್ ಬಿಟ್ಬಿಟ್ಟ. ಯಾವಾಗ್ಲೂ ಅಷ್ಟೇ ಕಣ, ಪಡುಗುಲಕ ಹೆಸರಿರೋ ವ್ಯಕ್ತಿ ಜೊತೆಗೆ ಹೆಸರಿಲ್ದಾರೋ ವ್ಯಕ್ತಿ ಓಡಾಡಿದ್ರೆ ಹೆಸರಿಲ್ದಾರೋ ವ್ಯಕ್ತಿಗೆ ಹೆಸರು ಬಂದ್ಬಿಡುತ್ತೆ. ನೋಡ, ನಾಳೆ ದಿನ ನೀನು ಬಿಪಾಶ ಬಸು ಜೊತೆ ಡ್ಯಾನ್ಸ್ ಮಾಡಿದ್ರೆ ಎಲ್ಲಾ ಪೇಪರ್ ನಮ್ಮ ಮುಖ ಪುಟದಲ್ಲೂ ನಿನ್ನ ಫೋಟೋ. ಬಿಪಾಶ ಜೊತೆ ಯಾಕೆ ಡ್ಯಾನ್ಸ್ ಮಾಡ್ಲಾರಿ? ನಾ ಡ್ಯಾನ್ಸ್ ಮಾಡೋದಾದ್ರೆ ವೇದಾರ ದಿನ ಹೆಸರು ಬರ್ಲಿ ಅಂತಾನೆ ಕಣೆ, ಮಿಸ್ ವರ್ಲ್ಡ್ಗಳು ಬಡವ್ರ ಜೊತೆ ಆಸ್ಪತ್ರೆಗೆ ಹೋಗೋದು, ಮನೋರೋಗಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು. ಹಲೋ, ಹ್ಞೂ ಹೇಳಿ. ಏನಾಯ್ತೆ? ತುಂಬಾ ಭಯ ಆಗ್ತಿದೆ ಕಣೆ. ಅದೇ ಏನಾಯ್ತು? ನನ್ನ ಫ್ರೆಂಡ್ ಮೀನಾ ಫೋನ್ ಮಾಡಿದ್ಲು, ನನ್ನ ಪತಿ ಪರಮೇಶ್ವರ ಚಂಚಲನ್ ಜೊತೆ ಎಲ್ಲೆಲ್ಲೋ ಸುತ್ತಾಡ್ತಿದಾರಂತೆ. ಏನ್ ಜನ, ಏನ್ ಗಲಾಟೆ, ಕೈ ಕೊಲ್ಕೋದೇನು? ಆಟೋಗ್ರಾಫ್, ಫೋಟೋಗ್ರಾಫ್, ಚೋಟೋಗ್ರಾಫ್, ಅಂಗೈ ಮೇಲೆ ಹಸ್ತಾಕ್ಷರ. ನೂರಾರು ಜನ ಸಿಕ್ಕಿದ್ರಮ್ಮ, ಅವಳು ಅಂದ್ರೆ ಯಾರು? ಅದೇ ಗಾಸಿಪ್ ನಟಿ ಚಂಚಲ. ಅವಳ ಜೊತೆ ಯಾಕೆ ಸುತ್ತಾಡಿದ್ರಿ? ನೀನೇ ತಾನೇ ಮಾ ಹೇಳಿದ್ದು, ಬರ್ತಾ ಗಾಸಿಪ್ ತಗೊಂಬನಿ ಅಂತ. ಆ ಚಂಚಲ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೆ, ಅರ್ಧ ದಿನ ಸುತ್ತಾಡಿದೆ, ಟ್ರೀಟ್ ಅಂತ 10,000 ಖರ್ಚು ಮಾಡಿದೀನಿ. ಬೆಳಗಿನ ನನ್ಗೆ ಎಷ್ಟು ಫೋನ್ ಕಾಲ್ ಬಂದಿದೆ ಗೊತ್ತಾ? ಎಲ್ಲರೂ ನಂಗೆ ಬೈತಿದ್ದಾರೆ. ಅದನ್ನೇ ಮಾ ಗಾಸಿಪ್ ಅನ್ನೋದು, ಯಾಕೆ ಅಪ್ಪಿನ ಹೇಳಿಲ್ಲ? ನೋಡಿ ಮತ್ತೆ ಫೋನ್ ಬಂತು. ಹಲೋ, ಸರಿ ಆಯ್ತು, ಸುಬ್ಬು ಟಿವಿ ಆಯ್ತು. ವಾರ್ತೆಗಳಿಗೆ ಸ್ವಾಗತ. ಬಣ್ಣದ ಲೋಕದಲ್ಲಿ ಅನೇಕ ವಿಸ್ಮಯಗಳು ಕಾದಿರುತ್ತೆ. ಗಾಸಿಪ್ ರಾಣಿ ಚಂಚಲ ಈವರೆಗೆ ನಟ ರಾಜೇಶ್ ಜೊತೆ ಸುತ್ತಾಡ್ತಿದ್ರು, ಅವರಿಬ್ರು ಸುತ್ತಾಡದೇ ಇರೋ ಜಾಗವೇ ಇಲ್ಲ. ಇದೀಗ ಗಾಸಿಪ್ ರಾಣಿ ಚಂಚಲ ಅಳ್ಕಂಡು ಒಬ್ಬ ಗೃಹಸ್ಥನ ಮೇಲೆ ಬಿದ್ದಿದೆ. ಆತ ಬೇರೆ ಯಾರು ಅಲ್ಲ, ನಟ ಭಯಂಕರ ಪರಮೇಶ್. ಮದುವೆಯಾದ ಅಂಕಲ್ಗಳ ಹಿಂದೆ ಹುಡುಗಿರ್ ಬೀಳ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ. ಈ ವಿಷಯ ರಾಜೇಶ್ಗೆ ತಿಳಿದು ಆತ ಕಿಡಿಕಾರಿದ್ದಾನೆ. ತಾನು ಮದುವೆಯಾಗಬೇಕಾದ ಹುಡುಗಿ ಜೊತೆ ಮತ್ಯಾರೋ ಸುತ್ತುತ್ತಿರುವುದನ್ನು ಕಂಡು ಖಂಡಿಸಿದ್ದಾನೆ. ಪರಮನಿಗೆ ಬುದ್ಧಿ ಕಲಿಸುವೆ ಎಂದು ಗುಡುಗಿದ್ದಾನೆ. ಏನ್ರಿ ಇದು, ಪ್ರಾಣಕ್ಕೆ ಅಪಾಯ ತಂದ್ಕೊಂಡಿದ್ದೀರಾ? ನನ್ನ ಪಾಡಗ್ನಲ್ಲಿ ಹಳೆ ಟಿ ಶರ್ಟ್ ಹಾಕೊಂಡು ಸುಮ್ಮನೆ ಇದ್ದಮ್ಮ, ನೀನು ವಯಸ್ಸಲ್ಲಿನ ತಾನೆ ರೇಷ್ಮೆ ಬಟ್ಟೆ ಸೋಫಾ ಕವರ್ ಅಲ್ಲಿ ಹಾಕಿ ಈಚೆ ಕಳಿಸಿದ್ದು. ಆಗತ್ತೆ ಅಂತ ನಮ್ಗೇನ್ ಗೊತ್ತಿತ್ತು? ಆ ರಾಕೇಶ್ ನಿಮ್ಮ ಮೇಲೆ ಕತ್ತಿ ಮಸೀತಾ ಇದ್ದಾನೆ. ನನಗೆ ಹೊಡಿಸ್ಬೇಕು ಅಂತ ನೀವು ಪ್ಲಾನ್ ಮಾಡಿದ್ರೆ ಅದನ್ನ ತಡೆಯಕ್ಕೆ ಭಗವಂತನ ಕೈಯಿಂದ ಸಾಧ್ಯ ಇಲ್ಲ.
ಏನಮ್ಮ ಹಳೆ ಬಟ್ಟೆ ಹಾಕೊಂಡು ನಾನು ಪಾಡ ನಾನಿದ್ದೆ, ನನಗೆ ಮೇಕಪ್ ಮಾಡಿಸಿ ಈ ಥರ ಬಟ್ಟೆ ಹಾಕಳ್ಸಿ ನೀವೇ ತಾನೆ, ನನ್ನ ಪ್ರಾಣ ನೀವೇ ಕಾಪಾಡಬೇಕು. ರುಚಿ ಬೇರೆ ಇಲ್ಲ. ಟಿವಿ ನ್ಯೂಸ್ ನೋಡಿದ್ಯಾ? ಯೋಚನೆ ಮಾಡ್ಬೇಡ ಪಾರು, ಆ ಚಂಚಲ ಯಾರ ಜೊತೆ ಬೇಕಾದ್ರೆ ಇರ್ತಾಳೆ ಅಂತ ರಾಜೇಶ್ಗಳು ಅವ್ಳ ಹಿಂದೆ ಎಷ್ಟೊಂದು ಜನ ಬಿದ್ದಿದ್ರು. ಇದ್ರಿಂದ ಏನು ಆಗಲ್ಲ ಅಂತ್ಯಾ? ನೋಡ್ತಾರು, ನಿನ್ ಗಂಡನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, 25-30 ಲಕ್ಷ ಸಂಭಾವನೆ ಸಿಗೋ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ. ತನೀಜ್ ಅವ್ರೆ ನೀವೇ ಹೇಳಿ, ಮನೆಯವ್ರು ಹೇಳಿದ್ರೆ ನಮ್ ಪಾರು ಅಂತ ತಲೆಗೆ ಹೋಗಲ್ಲ. ಯಾವ ವಿಷಯ ಆಂಟಿ? ನಾನು ರೇಡಿಯೋ ಸ್ಟೇಷನ್ಗೆ ಹೋಗುವಾಗಿಲ್ಲ, ಎಲ್ಲೂ ಆಚೆ ಹೋಗುವಾಗೆ ಇಲ್ಲ. ಪಾರು, ನಿನ್ ಗಂಡನ್ಗೆ ಏನ್ ಬಂದಿದೀಯ ರೋಗ? ಒಳ್ಳೆ ನಾಯಿ ತರ ಜೊಲ್ಸಿಸ್ತಾ ಇದಾರೆ. ಯಾಕೆ ಹೀಗೆ ಹೇಳ್ತಿದ್ಯಾ? ನಿನ್ ಗಂಡ ಚಂಚಲನ್ ಜೊತೆ ಸುತ್ತಾ ಇದ್ ಅನ್ಕಣೆ, ಯಾವ ನ್ಯೂಸ್ ಚಾನಲ್ ಅಲ್ಲಿ ನೋಡಿದ್ರು ಅವ್ರದೇ ಸುದ್ದಿ. ಅದ್ರಲ್ಲೂ ಆ ಟಿವಿ 10 ಅಲ್ಲಿ ಇದೇ ನ್ಯೂಸ್ ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಕೊಂಡು ಉಚ್ಚತಾ ಇದಾರೆ. ನಾವು ನ್ಯೂಸ್ ನೋಡಿದ್ವಿ ಆಂಟಿ. ವರಲಕ್ಷ್ಮಿ ಗಂಡನ್ಗೆ ವಿಚ್ಛೇದನ ಕೊಡ್ಸಿದ್ ಯಾರು? ಈ ಚಂಚಲ. ಮಮತಾ ಗಂಡನ್ ವಿಚ್ಛೇದನ ಕೊಡ್ಸಿದ್ದು ಇದೇ ಚಂಚಲ. ವರಲಕ್ಷ್ಮಿ ಆಮೇಲೆ ಮಮತನ್ ಸಂಸಾರ ಹಾಳಾಗಿ ಚಂಚಲನೇ ಕಾರಣನ? ಕಣಿ ಕೇಳೆ, ಮಹಿಳಾ ಸಂಘದಲ್ಲೂ ಇದೇ ವಿಷಯ ಮಾತಾಡ್ಕೊತಾ ಇದ್ರು. ವರಲಕ್ಷ್ಮಿ ಆಯ್ತು, ಮಮತಾ ಆಯ್ತು, ನೆಕ್ಸ್ಟ್ ಪಾರ್ವತಿ ಕ್ಯೂನಲ್ಲಿ ಇದಾರೆ ಅಂತ ಮಾತಾಡ್ಕೊತಾ ಇದ್ರು ಗೊತ್ತಾ? ವಿಚ್ಛೇದನ ಆದ್ರೆ ನಿಂಗೆ ಜೀವನಾಂಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ನಿನ್ ಗಂಡಂಗ್ ಪರ್ಮನೆಂಟ್ ಆದ ಆದಾಯನೇ ಇಲ್ಲ. ನೀನಿನ್ನ ಹುಷಾರಾಗಿರ್ಬೇಕು ಕಣೆ. ನಿನ್ ಗಂಡ ಚಂಚಲನ್ ಪಾಲಾದ, ಅವ್ರ ಆಸೆ ಇಟ್ಕೋಬೇಡ ಕಣೆ. ನಿನ್ ಗಂಡ ಚಂಚಲನ್ ಪಾಲಾದ, ನೀನ್ ಅವ್ರ ಆಸೆನ ಇಟ್ಕೋಬೇಡ. ಪಾರು, ಗಾಸಿಪ್ ಅಂದ್ರೆ ಸ್ಟೇಟ್ ನ್ಯೂಸ್ ಆಗುತ್ತೆ, ನ್ಯಾಷನಲ್ ನ್ಯೂಸ್ ಆಗುತ್ತೆ. ಬಿಡ್ದಿ ಆಶ್ರಮದ ಕೇಸಲ್ಲಿ ನಟಿ ಒಬ್ಳು ಇಂಟರ್ನ್ಯಾಷನಲ್ ನ್ಯೂಸ್ ಆದ್ಲು ಗೊತ್ತಾ? ಆದ್ರೆ ನನ್ ಮಾನ ಮರ್ಯಾದೆ ಅದನ್ನೆಲ್ಲ ಬಿಟ್ಬಿಡ್ಬೇಕು. ತನುಜ ಬಂದ್ ಬಾಯ್ ಬಂದಂಗೆಲ್ಲ ಬೈದೋದ್ಲು ಗೊತ್ತಾ? ಗೊತ್ತು ಪಾರು, ವೇದ ಹೇಳಿದ್ಲು. ಗಾಸಿಪ್ ಅಂದ್ರೆ ಹಾಗೆ ಕಣೆ, ಒಂದೊಂದ್ಸಲ ತಲೆ ಹೋಗೋ ಮಟ್ಟಕ್ ಬಂದ್ಬಿಡುತ್ತೆ, ತನ್ನ ತಾನೇ ಅಡ್ಜಸ್ಟ್ ಆಗ್ಬಿಡುತ್ತೆ. ಇತ್ತೀಚೆಗೆ ಬಂದ್ ಗಾಸಿಪ್ ಗಳನ್ನ ನೆನ್ಸ್ಕೋ, ಮೊಸರಪ್ಪನ ಕೇಸ್ ಏನಾಯ್ತು? ತಣ್ಣಗಾಗ್ಬಿಡ್ತು. ಇದು ಹಾಗೇನೆ, ಒಂದೇ ದಿನ ಟಿವಿ ಬರೋ ನ್ಯೂಸ್, ದಿನಾಲು ಅದನ್ನೇ ಹಾಕ್ತಾರ? ದಿನ ಕಳೀತು, ನ್ಯೂಸ್ ಚೇಂಜ್ ಆಯ್ತು. ಅಕ್ಕ ನಿಮ್ ತಾವ ಒಂದ್ ನಿಮಿಷ ಮಾತಾಡ್ಬೇಕು. ಏನ್ ಭಿಕ್ಷೆ ಬೇಕಾ? ಯಾವನ್ ಬೇಕ್ ನಿಮ್ ಭಿಕ್ಷೆ? ಎಷ್ಟು ಕಬ್ಬು ಏನ್ ಬಂದಿದ್ ಹೇಳಪ್ಪ. ನಿಮ್ ಮನೆ ಉಪ್ಪಿಂದೇವ್ನೆ, ನಿಮ್ ಮನೆ ಋಣಭಾರ ನನ್ ತಲೆ ಮೇಗೈತೆ ಕಾಣಿಸ್ತಾ ಇದೆ ಹೇಳಪ್ಪ. ಯಾರ್ಯಾರ ಕಿತ್ತದವ್ರ ಮಾತ್ ಕೇಳ್ಕೊಂಡು ನೀವು ನಿಮ್ ಗಂಡನ ಹಾಳು ಮಾಡ್ತಾ ಇದ್ದೀರಾ? ಜನ ಹಾಗಂತ ಮಾತಾಡ್ತಾರೆ? ನೀವು ತುಂಬಾ ಒಳ್ಳೆಯವರು, ನಿಮ್ಮ ಮನೆಗೆ ಯಾರೋ ಒಬ್ರು ಬೆಂಕಿ ಹಚ್ಚಿ ಮಜಾ ತಗೊಂತವ್ರೆ. ನೀನು ಭಿಕ್ಷುಕ, ಭಿಕ್ಷುಕ ತರನೇ ಇರ್ಬೇಕು. ಅಯ್ಯೋ, ಇರೋ ಮಾತನ್ನ ಹೇಳ್ತಾ ಇವ್ನಿ, ಅದಕ್ಕೆ ನೀವ್ಯಾಕೆ ಹೊಟ್ಟೆ ಹುರ್ಕೊಂತೀರಾ? ಏನಪ್ಪ ಆಗಿದೆ? ನಾನು ಯಾವ ಮನೆಗೆ ಭಿಕ್ಷೆ ಬೇಡಕ್ಕೋದ್ರೂ ನಿಮ್ಮ ಮನೆ ವಿಷಯನೇ ಮಾತಾಡ್ತವ್ರೆ. ಹೌದಾ? ಹ್ಞೂ, ನಿಮ್ಮನ್ನ ನಿಮ್ಮ ಯಜಮಾನ್ರನ್ನ ಜನ ಥೂ ಚಿ ಅಂತ ಉಗಿತವ್ರೆ. ಅದ್ಯಾರೋ ಡಬ್ಳ ನಿಮ್ ತಳೆ ಕೆಡ್ಸವಳಂತೆ, ಅವಳ ನಂಗೆ ಕೆರೆ ತಗೊಂಡು ಹೊಡಿಬೇಕು. ಈ ಭಿಕ್ಷುಕ ಜೊತೆ ಏನೇ ಮಾತು ಕಳ್ಸ ಅವನ್ನ. ನೀನು ಆ ಮನೆಗೆ ಭಿಕ್ಷಕ್ ಹೋಗ್ಬೇಡ. ನೀನ್ ಅಲ್ಲಿ ಹೋದ್ರೆ ನಾವ್ಯಾರು ಭಿಕ್ಷೆ ಹಾಕಲ್ಲ ಅಂತ ಜನ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತವ್ರೆ. ಏನಪ್ಪ, ನಿನ್ನ ಮನೆಗೆ ಭಿಕ್ಷೆ ಬಿಡಕ್ ಬರ್ಬಾರ್ದಂತ? ಹೌದು ತಾಯಿ, ನಿಮ್ ಗಂಡ ಸರೋಗವರೆಗೂ ನಿಮ್ ಮನೆಗೆ ಭಿಕ್ಷಕ್ ಬರ್ಬಾರ್ದು ಅಂತ ನಮ್ ಭಿಕ್ಷಕರ ಸಂಘ ತೀರ್ಮಾನ ತಗೊಂಡವ್ರೆ. ನಾನ್ ಬರ್ತೀನಿ ತಾಯಿ. ವೈಶಾಲಿ, ನೀನೇನೋ ಬೇಜಾರು ಮಾಡ್ಕೋಬೇಡ, ನೀನೇ ಹೇಳ್ಕೊಟ್ಟಿರೋದು ಅಂತ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಬಾಯ್ ಬಂದಂಗೆಲ್ಲ ಮಾತಾಡ್ದ, ಅದೆಲ್ಲ ನಿಂಗೆ ತಟ್ಟಲ್ಲ ಬಿಡು. ಓಹೋ, ಇವರೆಲ್ಲ ಹೇಳ್ಕೊಟ್ಟಿದ್ದು ಮೊದಲು ನಾನು ಹೇಳಿದ್ನಲ್ಲ, ಆ ಕೆಲಸ ಮಾಡಿ. ನಮ್ಮ ಮಾವ ಮರ್ಯಾದೆ ಇಲ್ಲದಂಗ ಹೋಯ್ತ್ರಿ, ಇದ್ರ ಸಲ ನಂಗೆ ಯಾಕೆ ಬೇಜಾರಾಯ್ತು ಗೊತ್ತಿತ್ತನ್ರಿ? ನಿನ್ಗೆ ಯಾಕೋ ಬೇಜಾರಾಗ್ಬೇಕು? ಅಲ್ರಿ, ನಮ್ಮ ಮನೆ ಯಾರು ಬರಂಗಿಲ್ರಿ, ತಾಂಬೂಲ ಮಾಡಿದ ಇಡ್ಗೆ ಹಂಗ ಉಳ್ಬಿಡ್ತೈತಿ. ಸುಬ್ಬಾ, ಹೀಗೆ ತರ್ಲೆ ಮಾಡ್ತಿದ್ರೆ ತರ್ಲೆ ಸುಬ್ಬಾ ಅಂತ ರೇಡಿಯಲ್ ಅನೌನ್ಸ್ ಮಾಡ್ಬಿಡ್ತೀನಿ. ನಮ್ಮಿಬ್ಬರ ಮದುವೆ ವಿಷಯ ಬಿಟ್ಟು ಅಂಕಲ್ ವಿಷಯ ಮಾತಾಡು. ಯಾರು, ಯಾಕೆ ಬೆಳಗಿಂದ ಏನು ತಿಂದಿಲ್ವಂತ? ಬೆಳಗಿಂದ ಫೋನ್ ಮೇಲೆ ಫೋನ್ ಮಾಡಿ ಎಲ್ಲರೂ ಬೈದಿದ್ದಾರೆ ಕಣೆ, ಇಬ್ರು ಫೋನ್ ಮಾಡಿ ಹೆದರಿಸ್ಬಿಟ್ರು. ಹೆದರು ಬೇಡ ಪಾರು, ಅದೆಲ್ಲ ಫೋನ್ ಸ್ಟೆಂಟ್ ಅಷ್ಟೇ. ರಾಜೇಶ್ ಅಂತೆ, ಚಂಚಲ ಲವರ್ ಅಂತೆ, ನಿಮ್ ಮನೆಗೆ ಬೆಂಕಿ ಹಚ್ತೀನಿ ಅಂದ. ಅವ್ನ್ ಬೆಂಕಿ ಕಟ್ಟಿ ತರ್ಲಿ, ನಾವ್ ಒಂದ್ ಬಕೆಟ್ ನೀರ್ ಸುರಿಯೋಣ. ನಿನ್ಗಿರೋಷ್ಟು ಧೈರ್ಯ ನನ್ಗಿಲ್ಲ. ಪಾರು, ಅವ್ನ್ ಫೋನ್ ಮಾಡಿರೋದ್ ನೋಡ್ರೆ ಗೊತ್ತಾಗಲ್ವೇನೆ ಪುಕ್ಲ ಅಂತ. ಅಕಸ್ಮಾತ್ ಅವ್ನ್ಗೇನಾದ್ರು ಮೀಟ್ರ್ ಇದ್ರೆ ಫೋನ್ ಮಾಡ್ತಿರ್ಲಿಲ್ಲ, ಸೀದಾ ಮನೆಗೆ ಬಂದಿರೋನು. ಅದಕ್ಕೆ ನೇರವಾಗಿ ಮನೆಗೆ ಬಂದಿದ್ದೀನಿ, ಬೆಂಕಿ ಹಚ್ಚಿಬಿಟ್ಟೆ ಹೋಗ್ತೀನಿ. ನಾನು ರಾಜೇಶ್, ಮೀಟ್ರ್ ಇದೆ ಚೆಕ್ ಮಾಡ್ತೀಯಾ? ಚಂಚಲ ನನ್ನ ಗರ್ಲ್ ಫ್ರೆಂಡ್, ಬಾಬಿ ಪತ್ನಿ. ಸಾರಿ ಚಂಚಲ, ನಿಮ್ಮ ಅಕ್ಕಿ ಅಂತ ನನ್ನ ಪತಿ ಪರಮೇಶ್ವರನ್ ಗೊತ್ತಿರ್ಲಿಲ್ಲ. ಅಲ್ಲ ರೀ, ಚಂಚಲ ನನ್ನ ಮದುವೆ ಆಗ್ಬೇಕು ಅಂತೀರಿ, ಇವನ್ ಯಾರ್ರಿ ಮಧ್ಯದಲ್ಲಿ? ಈಗ ಯಾಕೆ ನಿಮ್ ಗಂಡನ್ ಕಳ್ಸಿದ್ರೆ? ಸಿನಿಮಾದಲ್ಲಿರೋರ್ಗೆ, ಸೀರಿಯಲ್ ಅಲ್ಲಿರೋರ್ಗೆಲ್ಲ ಇದೆಲ್ಲ ಕಾಮನ್.
ಹೌದು ಗಾಸಿಪ್ ಮಾಮೂಲೆ, ನಾಳೆ ನಮ್ ಕೈ ಕಾಲು ಮುರಿದ್ರು ಅದು ಕೂಡ ಗಾಸಿಪ್ ಆಗುತ್ತೆ. ಇವ ಸಂಜೆ ನಿಮ್ ಯಜಮಾನಪ್ಪ ಮನೆಗೆ ನೆಟ್ಟಿಗೆ ಬರ್ತೇನೆ ಅಂತ ಹೇಳಕ್ ಆಗಲ್ಲ, ನಡ್ಕೊಂಡಾದ್ರೂ ಬರ್ಬೋದು, ಸ್ಟ್ಯಾಚರ್ ಮೇಲಾದ್ರೂ ಬರ್ಬೋದು, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇದೇ ಕಡೆ ಇನ್ನು ಮೇಲೆ ಅವನ ಏನಾದ್ರೂ ನನ್ನ ಚಂಚಲ ಜೊತೆ ಓಡಾಡೋದು ನೋಡಿದ್ರೆ ಅವನು ಭೂಮಿ ಮೇಲೆ ಇರಲ್ಲ, ಕೈಲಾಸ ಕಳ್ಸ್ಬಿಡ್ತೀನಿ. ಹೇಳ್ರಿ. ಇಲ್ಲ ಕಣು, ನೀನೇ ಹೇಳು. ನೀವು ಹೇಳ್ರಿ. ಇಲ್ಲ ಕಣು ಸುಬ್ಬ, ನೀನೇ ಹೇಳು. ಹೇಳ್ರಿಪ್ಪ, ನನ್ನ ಕೈಲಾಗಲ್ಲ, ನೀನೇ ಹೇಳು. ಆಂಟಿ, ರಸ್ತೆನಲ್ಲಿ ಸುಬ್ಬನ್ನ ತುಂಬಾ ಜನ ಮಾತಾಡ್ಸಿದ್ರು. ಏನಂತ? ನಿಮ್ಮ ಅಕ್ಕ ಗಂಡನ ಬಿಟ್ಟು ಬೇರೆ ಜೊತೆ ಓಡೋಗಿದ್ದಾಳೆ ಅಂತ. ಅಷ್ಟೇ ಅಲ್ಲ ಆಂಟಿ, ಪರ್ಮು ಅಂಕಲ್ಗೆ ಮನೇಲಿ ಕೂರಕ್ ಸೋಫಾ ಸಿಗದೆ ಪಾರ್ಕ್ಗೆ ಬೆಂಚ್ ಹುಡ್ಕೊಂಡು ಹೋಗಿದ್ದಾರೆ ಅಂತ ಮಾತಾಡ್ತಾ ಇದ್ರು. ಗಂಡನ್ ಬಿಟ್ಟವಳು, ಗಂಡನ್ ಓಡಿಸ್ತವಳು, ಕಾಳಿ ಮಹಾಕಾಳಿ ಗಂಡ ಬೇರಿ, ಹೀಗೆ ನಿಮ್ ಬಗ್ಗೆ ತುಂಬಾ ಕೆಡ್ದಾಗ ಮಾತಾಡ್ತಾರೆ. ಆಂಟಿ, ಇದಕ್ಕಿರೋದು ಒಂದೇ ದಾರಿ, ಹೇಗಾದ್ರೂ ಮಾಡಿ ಚಂಚಲಾಗಿ ಸಮಾಧಾನ ಮಾಡಿ ಅವರಿಬ್ಬರನ್ನ ಬೇರೆ ಬೇರೆ ಮಾಡ್ಬೇಡಿ. ಚಂಚಲ ಎಲ್ಲಿ ಸಿಗ್ತಾಳೆ? ಬಾ ಚಂಚಲ ಬಾ, ಇದೇ ನನ್ನ ಕೈಲಾಸ, ಇವಳು ನನ್ನ ಡ್ರಮ್ ಪತ್ನಿ, ಧರ್ಮ ಪತ್ನಿ ಪಾರ್ವತಿ, ಅವರು ನಮ್ಮನೆ ಚಡ್ಡಿ ಕಡ್ಡಿ, ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ, ನೀನೇ ಸಮಾಧಾನ ಪಡಿಸ್ಬೇಕು. ಚಂಚಲ ಮನೆ ಮುಡ್ತಿ, ಇಲ್ಲಿಗೆ ಯಾಕೆ ಬಂದೆ? ಪಾರ್ವತಿ, ನಿಮ್ ಗಂಡನ ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ನನ್ನ ಹತ್ರ ಯಾಕ್ರಿ ಬರ್ತಾ ಇದ್ರು? ಗಂಡನ ನೋಡ್ಕೊಳ್ಳ ಯೋಗ್ಯತೆ ಇಲ್ಲ, ನನ್ನನ್ನ ಮನೆ ಮರ್ಕೆ ಅಂತೀರಾ? ಏನೇನೋ ಸಂಬಂಧ ಆಯ್ತಾ? ಯಾಕೆ ಟಿವಿ ಪೇಪರ್ ನೋಡ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ನ ಓಡಿಸಿ ಪರಮೇಶ್ವರ್ ಅವ್ರನ್ನ ನನ್ ಕಟ್ಕೊಳ್ಳೋದಿಕ್ಕೆ. ಮದ್ವೆ ಅರೇಂಜ್ಮೆಂಟ್ ಅಲ್ಲ ಇವಳೆ ಮಾಡ್ತಾಳೆ. ಪಾರೋ, ನಾನೆಲ್ಲ ಕೇಳಿಸ್ಕೊಂಡೆ ಕಣೆ, ನಂಗಂತೂ ಮಾತಾಡಕ್ ಬರೀನೇ ಬರ್ತಿಲ್ಲ ಕಣೆ. ನೀನ್ ಮಾತಾಡ್ಬೇಡ ಸುಮ್ಮನೆ, ನಾನೇ ಮಾತಾಡ್ತೀನಿ. ರೀ ಪರಮೇಶ್ವರ್ ಅವರೇ, ಏನ್ರಿ ನೀವು ಗಾಸಿಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ರ? ಎಲ್ಲೆಲ್ಲ ಓಡಾಡೋದು ಏನ್ರಿ ಪ್ರಯೋಜನ? ಮನೆಗೆ ಬಂದ್ರೆ ಗಾಸಿಪ್ ಸ್ಟ್ರಾಂಗ್ ಆಗಿರತ್ತೆ ಅಂತ ಹೇಗೆ ಮಾಡ್ರೆ? ಇದೊಳ್ಳೆ ಚೆನ್ನಾಗಿದೆ ರೀ, ನನ್ ಜೊತೆ ಪಾರ್ಕು ಸಿನಿಮಾ ಅಂತೆಲ್ಲ ಸುತ್ತಾಡಿ ಮದ್ವೆ ಆಗ್ತೀನಿ ಅಂತ ಬೇರೆ ಹೇಳಿ ನನ್ನ ಮನೆ ಬಿಟ್ಟು ಹೋಗು ಅಂತಂದ್ರೆ ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ನಾನು ಇವ್ರನ್ನ ಒಪ್ಕೊಂಡಿದ್ದಕ್ಕೆ ರಾಜೇಶ್ ನನ್ನ ಬೇಡ ಅಂತ ಹೇಳ್ತಾ ಇದಾರೆ. ಪರಮೇಶ್ವರ, ನಾನು ಮದುವೆ ಆಗ್ಬೇಕಾದ್ರೆ ಹುಡುಗಿನ ಕರ್ಕೊಂಡು ಬಂದು ಇಲ್ಲಿಟ್ಕೊಂಡಿದ್ಯಾ? ಇವತ್ತೇನ್ ಮಾಡ್ತೀನಿ ನೋಡು ನಿನಗೆ. ಬರ್ಗರದ ಹರಿದ ಬರೋ ಪ್ರಭಾವನ್ನ ಪ್ರತಿರೋಧಿಸಬಲ್ಲ, ಪರ ಸೆಳೆದ ಬಡಿತವನ್ನ ಬರೀ ಮಷ್ಟೆಲ್ಲ ಹಿಡಿಯಬಲ್ಲ. ಆದ್ರೆ ಅದು ಹುಡುಗಿನ ತಾಕೋ ಬಂದೆ ಅಂತಲ್ಲ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನೋಡಿ ರಾಜೇಶ್, ಪರಮೇಶ್ವರ್ ನನ್ ಗಂಡ, ನಾನು ಅವ್ರನ್ನ ಮದ್ವೆ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಂತ ರೌಡಿ ನನಗ್ ಬೇಕಾಗಿಲ್ಲ. ಅದೇನ್ ಮದ್ವೆ ಆಗ್ತೀರೋ ನಾನು ನೋಡೇ ಬಿಡ್ತೀನಿ. ತಗೊಳ್ಳಿ ಪರಮೇಶ್ವರ್, ಕಟ್ಟ ತಾಳಿ. ಪರಮೇಶ್ವರ್ ಅವ್ರೆ, ಬೇಗ ತಾಳಿ ಕಟ್ಟಿ, ಇವ್ರೆ ಸತ್ ಹೋಗ್ತೀರಾ? ವಿಚ್ಛೇದನ ಕೊಟ್ಟಿಲ್ಲ ರೀ, ತಾಳಿ ಕಟ್ಟಕ್ಕಾಗಲ್ಲ. ಪರವಾಗಿ ನಾನು ಏನ್ ಮಾಡ್ಲಿ, ಆ ಪಿನ್ ಪಾಯಿಂಟ್ ವೈಸ್ ಅಲ್ಲಿ ಕೇಳು, ತಾಳಿ ಕಟ್ಟಲಬೇಡ, ಇಲ್ಲ ನನ್ನ ಪ್ರಾಣ ನೀನೇ ಉಳಿಸ್ಬೇಕು. ಯಾಕ್ರಿ ಯಾಕ್ರಿ ಮಾಡಿದ್ರಿ? ವೈಶಾಲಿ ಮಾತ್ ಕೇಳ ಕೆಟ್ಟ, ಹಾಗಾದ್ರೆ ಅವ್ರಿಗೆ ಕಾಲಿಗೆ ಬಿಡ ಕೇಳಿ. ಯಾಕ್ರಿ ಚಪ್ಪಾಳೆ ಹೊಡಿತಿದ್ದೀರಾ? ನೀ ಯಾಕ್ರಿ ಚಪ್ಪಾಳೆ ಹೊಡಿತಿದ್ದೀರಾ? ರಾಜೇಶ್ ಬೇರೆ ಯಾರು ಅಲ್ಲಮ್ಮ, ನಮ್ಮ ಫ್ರೆಂಡೆ. ಹೌದು ಮೇಡಮ್ ಅವರೇ, ರಾಜೇಶ್ ಚಂಚಲ್ನ ಇಷ್ಟಪಡ್ತಾ ಇದ್ದಾನೆ, ಇವತ್ತಲ್ಲ ನಾಳೆ ಮದುವೆ ಆಗ್ತಾ ಇದ್ದಾನೆ. ಅವನು ಬಂದು ಪರಮೇಶ್ವರ ಯಾಕಪ್ಪ ಈ ಥರ ಆಡ್ತಾ ಇದ್ದಾನೆ ಅಂತ ಕೇಳ್ದ. ಇದಕ್ಕೆ ಅವನಲ್ಲಪ್ಪ ಕಾರಣ, ಈ ಮನೆಯವರೆಲ್ಲ ಸೇರಿ ಚುಚ್ಚಿಕೊಟ್ಟಿದ್ದಾರೆ, ಅದಕ್ಕೆ ಅವನ ಥರ ಆಡ್ತಾ ಇದ್ದಾನೆ, ಗಾಸಿಪ್ ಶುರುವಾಗಿದೆ ಅಂತ ತಿಳಿಸಿ ಹೇಳಿದೆ. ನೋಡಿ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗಾಗಲೇ ಪರಮೇಶ್ವರ ಮೂರು ಪೀಸ್ ಆಗ್ಬಿಟ್ಟಿರೋರು. ಸಾರು, ಗಾಸಿಪ್ ಹುಡ್ಸಕ್ಕೆ ಹೋಗಿ ನನ್ನ ಪ್ರಾಣ ಕಳ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೆ. ದಯವಿಟ್ಟು ಭಿನ್ನ ಪಾಯಿಂಟ್ ವೈಶಾಲಿ ನಾ ಕೇಳ್ಬಿಟ್ಟು ನಾ ಯಾವ ರೀತಿ ಡ್ರೆಸ್ ಹಾಕೋಬೇಕು ಅಂತ ಹೇಳ್ಬಿಡು. ಅವಳೇನ್ರಿ ಕೇಳೋದು, ನೀವು ನನ್ನ ಪತಿ ಪರಮೇಶ್ವರ, ಹಾಗಾಗಿ ನಾನು ಹೇಳ್ತೀನಿ, ನೀವು ಮೊದಲು ಹೇಗೆ ಡ್ರೆಸ್ ಮಾಡ್ಕೋತಿದ್ರೋ ಹಾಗೆ ಡ್ರೆಸ್ ಮಾಡ್ಕೊಳ್ಳಿ. ಮಾಡ್ರಂಗೇ.